ಕಾಯಿಲ್ ಅದೇ ಬಸ್ ಸ್ಟ್ಯಾಂಡ್ ತೋರ್ಸ ಹಂಗೆ ಬಸ್ ಸ್ಟ್ಯಾಂಡ್ ಇಡ್ಕೋ ಬಂದ ಇವಾಗ ನಾವು ಚನ್ನಗಿರಿಯಿಂದ ನಾವು ಸೂಳೆಕೆರೆ ಕಡೆ ಹೋಗ್ತಾ ಇದ್ದೀವಿ ನೆಲ್ಲೂರು ಹತ್ರ ಒಂದು ಟನಲ್ ಇದೆ ಭದ್ರಾ ರಿವರ್ ಅಂಡರ್ಗ್ರೌಂಡ್ ಪ್ರಾಜೆಕ್ಟ್ದೊಂದು ಟನಲ್ ಇದೆ ಯಾವ ಥರ ಅಂದರೆ ನೀರು ಮೇಲಿಂದ ಬಂದು ಟನಲ್ಲಿಂದ ಸೂಳೆಕೆರೆ ಹೋಗಿರೋದು ಸೊ ಆ ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರು ಕಟ್ಸಿರೋದು ಆ ಕಾಲದಲ್ಲಿ ಇವಾಗೆಲ್ಲ ಅಂಡರ್ಗ್ರೌಂಡ್ ಮೆಟ್ರೋ ನೋಡಿದ್ದೀವಿ ಬಟ್ ಆ ಕಾಲದಲ್ಲಿ ಅಂಡರ್ಗ್ರೌಂಡು ವಾಟರ್ ಲಿಫ್ಟಿಂಗ್ ಹೆಂಗಿತ್ತು ಅಂತ ತೋರಿಸ್ತೀವಿ ಬನ್ನಿ ದಾವಣಗೆರೆ ರೂಟಲ್ಲಿ ಬರುತ್ತೆ ಚನ್ನಗಿರಿಯಿಂದ ಇವಾಗ ನಾವು ಚನ್ನಗಿರಿಯಿಂದ ನೆಲ್ಲೂರಿಗೆ ಬಂದಿದ್ದೀವಿ ನೆಲ್ಲೂರಿಂದ ಒಂದು 5 ಕಿಲೋಮೀಟ್ರ್ ಲೆಫ್ಟ್ ಹೋಗಬೇಕು ಇಲ್ಲಿ 2-3 ರೂಟ್ ಇದೆ ಬಟ್ ಏನಂದರೆ ನೀವು ಲೆಫ್ಟ್ ಹೋದರೆ ಅಲ್ಲಿ ಸೇತುವೆ ಸಿಗಲ್ಲ ಏನು ಟನಲ್ ದಾಟಕ್ಕೆ ಸೊ ಟನಲ್ ದಾಟಕ್ಕೆ ಸೇತುವೆ ಇರೋ ರೂಟು ಇನ್ನೂ ತುಂಬ ಮುಂದೆ ಹೋಗಬೇಕು ನೆಲ್ಲೂರು ಇನ್ನೇನು ಎಂಡ್ ಆಗೋ ಟೈಮಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗಬೇಕು ಸರ್ಕಲ್ ಅಂತ ಹೇಳಿದ್ರೆ ನಂಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮಾವಿನ ಕಟ್ಟೆ ನಾವು ಅಲ್ಲೇ ಹೋಗ್ತಾ ಇರೋದು ಕರೆಕ್ಟಾಗಿ ನೆಲ್ಲೂರು ಬಸ್ ಸ್ಟ್ಯಾಂಡು ಸರ್ಕಲ್ ಹತ್ರ ಲೆಫ್ಟ್ ಹಾಕ್ಕೋಬೇಕು ಕನ್ಫ್ಯೂಸ್ ಆಗುತ್ತೆ ಒಂದ್ಸರಿ ರೋಡ್ ಯಾಕೆಂದರೆ ತುಂಬ ಲೆಫ್ಟ್ಗಳು ಐತೆ ಇಲ್ಲಿ ಏನಿದೆ ಫ್ಲೇವರ್ ಇವತ್ತು ಏನಿದೆ ಫ್ಲೇವರ್ ವೆನಿಲಾನಾ ಗೊತ್ತಾಗ್ತಿಲ್ವಾ ನಾನು ಮಾತಾಡ್ತಾ ಸರಿ ಬೇಡ ಹುಷಾರು ಅದೇ ಚೂರು ಭದ್ರಾ ಟನಲ್ಲು ಕನ್ಸ್ಟ್ರಕ್ಟೆಡ್ 1958 ಅಂದರೆ ಇದೇ ಥರದ್ದು ಮಂಡ್ಯದಲ್ಲಿ ಒಂದೈತೆ ಸರಿನಾ ಕಾವೇರಿ ರಿವರ್ ಟನಲ್ಲು ಅದು ಇದೇ ಟೈಮಲ್ಲೇ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ ಬಟ್ ಇದು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಕನ್ಸ್ಟ್ರಕ್ಷನ್ನು ನೋಡ್ರಿ ಇಲ್ಲಿ ಟನಲ್ ನೀರು ಈ ಟನಲ್ ನೀರು ನಾವು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಯಾವುದೋ ಜಾಗ ನೋಡ್ರಿ ಇಲ್ಲಿ ತೋಟ ಇಲ್ಲಿ ಟನಲ್ ಎಂಟ್ರೆನ್ಸು ಗುರುರಾಜ್ಪುರ ಲಾಸ್ಟ್ ಟೈಮ್ ಹೋಗಿದ್ದು ಅದು ಭದ್ರಾ ಎಂಟ್ರಿ ಆಗುತ್ತೆ ನೀರು ಎಂಟ್ರಿ ಆಗುತ್ತೆ ಟನಲ್ ಒಳಗೆ ಇಲ್ಲಿಂದ ಎಕ್ಸಿಟ್ ಆಗುತ್ತೆ ಎಕ್ಸಿಟ್ ಆಗಿ ಸೂಳೆಕೆರೆಗೆ ಹೋಗುತ್ತೆ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಒಂದು 10 ಕಿಲೋಮೀಟ್ರಷ್ಟು ಟನಲ್ ಮಾಡಿದ್ದಾರೆ ಹಾಂ ಹಾಂ ಇದೆ ಒಂದು ಸೆಕೆಂಡ್ ಅದು ಊರು ನೋಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹೋಗಿದ್ದು ನಾವು ಊರು ಗುರುರಾಜ್ಪುರ ಇಲ್ಲ ಗುರುರಾಜ್ಪುರನೇ ಲಾಸ್ಟ್ ಗುರುರಾಜ್ಪುರದಲ್ಲಿ ಎಂಟ್ರಿ ಆಗುತ್ತೆ
ಅಲ್ಲಿಂದ ಒಂದು 5-6 kilometers ಇದೆ ಇದು ಡಿಸ್ಟೆನ್ಸ್ ಮಿನಿಮಮ್. ಅಂದರೆ ಮೆಟ್ಲಿಲ್ ಫೋಮ್ ಬರಬೇಕು. ಟನಲ್ ವಾಟರ್ ಸಿಸ್ಟಮ್ನ ಒಂದು ಸಲ್ಯಂ ವಿಶ್ವೇಶ್ವರಯ್ಯ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ಕಾಲದಲ್ಲೇ. ಈಗ ನಾವೆಲ್ಲ ಟನಲ್ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀವಿ ಹೊಸ ಟೆಕ್ನಾಲಜಿಯಿಂದ. ಇದೆಲ್ಲ ಹಳೆ ಟೆಕ್ನಾಲಜಿ. ನೀರು ಮಾತ್ರ ಇದು ಭದ್ರಾ ಡ್ಯಾಮ್ ಅಲ್ಲ, ಲಕ್ಕೊಳ್ಳಿ ಡ್ಯಾಮ್ ಅಲ್ಲ, ಹಾಂ ಲಕ್ಕೊಳ್ಳಿ ಭದ್ರಾ ಡ್ಯಾಮ್ದು ನೀರು ಬಿಟ್ಟಿದ್ದಾರೆ ಅನಿಸುತ್ತೆ ಡ್ಯಾಮಿಂದ. ಭಾಳ ಕೆಳಗೋಣ ಸ್ವಿಮ್ಮರು ಈ ಜನರ ಬರುತ್ತೆ ಅನ್ನೋರಿಗೆ ತುಂಬ ಚೆನ್ನಾಗಿದೆ ಜಾಗ, ಆರಾಮಾಗಿ ಈಜೊಡಿಬೋದು. ಆ ಕಡೆ ಈಜೊಡಿತಾ ಇದ್ದಾರೆ. ಪಾಚಿ ಐತೆ ಹುಷಾರಿಲಿ, ನೀರು ಬಂದು ಹೊರದು ಅಯ್ಯೋ ನೀರೆಲ್ಲ ಬರ್ತಾ ಇದೆಪ್ಪ. ನೀರು ಫ್ಲೋ ಇನ್ನೂ ಜಾಸ್ತಿ ಆದರೆ ಇಲ್ಲೆಲ್ಲ ಫುಲ್ ಮುಚ್ಕೊಂಬಿಡುತ್ತಂತೆ ನೋಡಿ. ಅಲ್ಲಿ ಫೋನ್ ಹೊಡಿತಾ ಇರೋರು ಹೇಳ್ತಾ ಇದ್ದಾರೆ ಕಮ್ಮಿ ಇದೆ ನೀರು ಫ್ಲೋ ಅಂತ ಹೇಳಿ. ಕಾಲೆಲ್ಲ ನೆನೀತಾ ಇದೆ, ಕಾಲು ನೀರು ಜಾಸ್ತಿ ಆಗ್ತಾ ಇದೆ ನೀರು ಫ್ಲೋ ನೋಡು. ಹೋಗ್ತಾ ಹೋಗ್ತಾ ನೋಡು ಎಲ್ಲ ಆಚೆ ಬರ್ತಾ ಇದೆ ನೀರು. ಅಂಡರ್ ಗ್ರೌಂಡಲ್ಲಿ ಇಷ್ಟು ನಾವು ಆಳ ಇಳಿದು ಬರಬೇಕು. ಎಷ್ಟಡಿ ಇದೆ? ಒಂದು 100-150 ಅಡಿ ಇದೆ ಅಂತ. ಇಲ್ಲ 100 ಅಡಿ ಇದೆ ಆಳ. 100 ಅಡಿ ಒಳಗೆ ಇಳಿದು ಬಂದರೆ ಟನಲ್ ತನ್ನ. ಇದರಿಂದ ಇನ್ನೂ ಆಳ ನಮಗೆ ಸುಮಾರು ಇದೆ ಅಲ್ವಾ, ಇದರಿಂದನೇ ಒಂದು 20-30 ಅಡಿ ಆಳ ಇದೆ. ನಾವು ಲಾಸ್ಟು ನೀರು ಬಿಟ್ಟಿರಲಿಲ್ಲ, ಓಪನ್ ಆಗಿರಲಿಲ್ಲ, ಆವಾಗ ನಾವು ಫುಲ್ ಇಳಿದಿದ್ವು ಆ ಗುರುರಾಜ್ಪುರದಲ್ಲಿ. ಈ ಟನಲ್ ತುಂಬ ಬರ್ತಾಯಿದೆ. ಈ ಮೆಟ್ರೋ ಟನಲ್ ನೀವು ನೋಡ್ತೀರಾ, ಮೆಟ್ರೋ ಟ್ರೈನ್ ಟನಲ್ಲು ಅಷ್ಟು ದೊಡ್ಡನೇ ಇದೆ. ನೀರು ಅದು ತುಂಬ ತುಂಬ್ಕೊಂಬರ್ತಾಯಿದೆ ನೋಡಿ. ಹಾಂ ನೋಡಿ ನಮ್ಮ ಭಾಗ ಕೈ ಹಿಡಿತಾರೆ. ಓ ಹೋಗ್ತಾರೆ ಆರಾಮಾಗಿದೆ ತಣ್ಣಗೆ ನೋಡೋಣ. ಹಾಂ ಫೋನ್ ಸುಮಾರ ಇದೆ ನೋಡಿ. ಇಲ್ಲಿಂದ ನಾವು ಸೂಳೆಕೆರೆ ಹೋಗ್ಬಿಟ್ಟು ಸೂಳೆಕೆರೆ ನೋಡ್ಕೊಂಬಿಟ್ಟು ಬರೋಣ. ಹಾಂ ಫ್ರೆಶ್ ವಾಟರ್.